ಸಾಮಾನ್ಯವಾಗಿ ಬೆಕ್ಕು ದಾರಿಗೆ ಅಡ್ಡಲಾಗಿ ಹೋದ್ರೆ ಅಪಶಕುನ ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ಕೆಲವರು ದೇವರನ್ನ ನೆನೆದ್ರೆ ಇನ್ನು ಕೆಲವರು ಮೂರು ಕಲ್ಲನ್ನ ಬಿಸಾಕಿ ಮುಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ಬೆಕ್ಕು ದಾರಿಗೆ ಅಡ್ಡವಾಗಿ ಹೋದ್ರೆ ಆಗುವ ಕೆಲಸ ಆಗೋದಿಲ್ಲ ಅಂತ ನಂಬಿಕೆ ಇದೆ. ಹಾಗಾದ್ರೆ ಯಾವ ಸಮಯದಲ್ಲಿ ಬೆಕ್ಕು ರಸ್ತೆಗೆ ಅಡ್ಡವಾಗಿ ಹೋದ್ರೆ ಶುಭ ಅಂತ ತಿಳಿಯೋಣ. ಯಾರಿಂದ ತಪ್ಪಿಸಿಕೊಂಡರೂ ಮನುಷ್ಯ ಗ್ರಹಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನ ಮೇಲೆ ಒಂದಲ್ಲ ಒಂದು ಗ್ರಹ ಶುಭ ಮತ್ತು ಅಶುಭ ಪ್ರಯೋಜನಗಳನ್ನ ಮಾಡುತ್ತಲೇ ಇರುತ್ತದೆ. ಹಾಗಾಗಿಯೇ ಮನುಷ್ಯ ಯಾವಾಗಲೂ ಸುಖವಾಗಿರಲು ಸಾಧ್ಯವಿಲ್ಲ ಮತ್ತು ಯಾವಾಗಲೂ ದುಃಖದಿಂದಾನೇ ಇರುವುದಿಲ್ಲ. ಅದರಲ್ಲೂ ರಾಹುವಿನ ಪ್ರಭಾವ ನಮ್ಮ ಮೇಲಿದ್ದರೆ ದುಃಖವೇ ನಮ್ಮ ಪಾಲಾಗುತ್ತೆ ಎಂದು ರಾಹುವಿನ ವಾಹನ ಅಂದ್ರೆ ಬೆಕ್ಕು. ಹಾಗಾಗಿಯೇ ಬೆಕ್ಕನ್ನ ಅಪಶಕುನ ಅಂತ ಕರೀತಾರೆ. ಬೆಕ್ಕು ಅಡ್ಡ ಹೋದ್ರೆ ಇನ್ನು ತಮ್ಮ ಕೆಲಸ ಆಗಲ್ಲ ಅಂತ ಡಿಸೈಡ್ ಮಾಡುವವರು ಕೆಲವರಾದ್ರೆ, ನಮಗೇನು ಆಪತ್ತು ಸಂಭವಿಸಲಿದೆ ಅಂತ ತಿಳಿಯುವವರು ಕೆಲವರು. ಹಾಗಾಗಿ ಕೆಲವರು ಬೆಕ್ಕು ಅಡ್ಡ ಹೋದ್ರೆ ಅಲ್ಲೇ ಉಗಿದು ಕೆಲ ಕಾಲ ನಿಂತು ಮತ್ತೆ ಮುಂದೆ ಸಾಕ್ತಾರೆ. ಆದ್ರೆ ಬೆಕ್ಕು ಬರೀ ಅಪಶಕುನವಲ್ಲ, ಬದಲಾಗಿ ಶುಭ ಶಕುನ ಕೂಡ ತರಬಲ್ಲದು. ಕೆಲ ಶಕುನದ ಪ್ರಕಾರ ದೀಪಾವಳಿ ದಿನ ಬೆಕ್ಕು ಮನೆಗೆ ಬಂದ್ರೆ ಶುಭ. ಈ ದಿನ ಬೆಕ್ಕು ಮನೆಗೆ ಬಂದ್ರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ. ಅಲ್ಲದೆ ದರಿದ್ರ ಲಕ್ಷ್ಮಿಯು ಕೂಡ ಈ ದಿನ ಮನೆಗೆ ಬೆಕ್ಕು ಬಂದಾಗ ಅದರೊಂದಿಗೆ ಹೊರ ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ. ಅಲ್ಲದೆ ಬೆಕ್ಕು ಮಾಂಸ ಹಿಡಿದು ನಿಮಗೆ ಅಡ್ಡಲಾಗಿ ಹೋದರೆ ಅದು ಕೂಡ ಉತ್ತಮ ಸಂಕೇತ. ಬೆಕ್ಕು ತನ್ನ ಮರಿಯೊಂದಿಗೆ ರಸ್ತೆ ದಾಟಿದ್ದನ್ನ ನೀವು ಕಂಡರೆ ಅದು ಕೂಡ ಒಳ್ಳೆಯ ಸೂಚನೆ ಅಂತ ಹೇಳಲಾಗಿದೆ.